दीदी आप्तनिगे ईडी शॉक, ಅರ್ಪಿತ ಮುಖರ್ಜಿ ನಿವಾಸದಲ್ಲಿ 20 ಕೋಟಿ ಹಣ ಪತ್ತೆ. ಹಾಗಾದ್ರೆ ಯಾರೇ ಸುಂದರಿ? ಎಸ್, ಶಿಕ್ಷಕರ ಶಿಕ್ಷಕೇತರ ಸಿಬ್ಬಂದಿ ನೇಮಕಾತಿಯಲ್ಲಿ ಅವ್ಯವಹಾರ ನಡೆಸಿದ್ದಾರೆ ಎಂಬ ಆರೋಪದ ಮೇಲೆ ಪಶ್ಚಿಮ ಬಂಗಾಳದ ಸಚಿವ ಪಾರ್ಥ ಚಟರ್ಜಿಯನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂಧಿಸಿದ್ದಾರೆ. ಜೊತೆಗೆ ಇವರ ಆಪ್ತ ಸಹಾಯಕಿ ಅರ್ಪಿತಾ ಮುಖರ್ಜಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಸಿಬಿಐ ಅಧಿಕಾರಿಗಳು ನೀಡಿದ ಮಾಹಿತಿ ಮೇರೆಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಪಾರ್ಥ ಚಟರ್ಜಿಗೆ ಸಂಬಂಧಿಸಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದರು. ದಾಳಿ ವೇಳೆ ಅವರ ಆಪ್ತ ಸಹಾಯಕಿ ಅರ್ಪಿತಾ ನಿವಾಸದಲ್ಲಿ ಬರೋಬ್ಬರಿ 20 ಕೋಟಿಗೂ ಅಧಿಕ ಹಣ ಪತ್ತೆಯಾಗಿದೆ. ಎಣಿಸಲಾಗದಷ್ಟು 2,000 ಹಾಗೂ 500 ಮುಖಬೆಲೆಯ ನೋಟುಗಳು ಸಿಕ್ಕಿವೆ. ಇಷ್ಟೇ ಮಾತ್ರವಲ್ಲ, 20 ಮೊಬೈಲ್ ಫೋನ್ಸ್, ಡಾಕ್ಯುಮೆಂಟ್ಸ್, ಸಂಸ್ಥೆಗಳ ದಾಖಲೆಗಳು, ಎಲೆಕ್ಟ್ರಾನಿಕ್ಸ್ ಡಿವೈಸ್, ವಿದೇಶಿ ಹಣ, ಚಿನ್ನಾಭರಣ ಸೇರಿದಂತೆ ಅನೇಕ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಹಾಗಾದ್ರೆ ಯಾರೀ ಅರ್ಪಿತಾ ಮುಖರ್ಜಿ? ಈ ಪ್ರಶ್ನೆಗೆ ಎಲ್ರಿಗೂ ಕೂಡ ಕುತೂಹಲ ಮೂಡುವುದು ಸಹಜ. ಇಡೀ ದಾಳಿ ಬೆನ್ನಲ್ಲೇ ದೇಶದಾದ್ಯಂತ ಅರ್ಪಿತಾ ಮುಖರ್ಜಿ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಯಾರು ಈ ಅರ್ಪಿತಾ ಮುಖರ್ಜಿ? ಪಾರ್ಥ ಚಟರ್ಜಿಗೂ ಅರ್ಪಿತಾಗೂ ಏನು ಸಂಬಂಧ ಅಂತ ಬಿಸಿ ಬಿಸಿ ಚರ್ಚೆಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಮಮತಾ ಬ್ಯಾನರ್ಜಿ ಸರ್ಕಾರದ ಕೈಗಾರಿಕಾ ಸಚಿವ ಪಾರ್ಥ ಚಟರ್ಜಿ ಅವರ ಆಪ್ತ ಸಹಾಯಕಿ ಈ ಅರ್ಪಿತಾ ಮುಖರ್ಜಿ. ದುರ್ಗಾ ಪೂಜಾ ಸಮಿತಿಯ ಮೂಲಕವೇ ಅರ್ಪಿತಾ ಪಾರ್ಥರನ್ನ ಪರಿಚಯ ಮಾಡಿಕೊಂಡಿದ್ರು ಎಂದು ನಂಬಲಾಗಿದೆ. ಇವರು ಪಶ್ಚಿಮ ಬಂಗಾಳದ ಜನಪ್ರಿಯ ಮಾಡೆಲ್ ಮತ್ತು ನಟಿ ಕೂಡ ಹೌದು. ವಿಶೇಷ ಅಂದ್ರೆ ಬೆಂಗಾಲಿ, ಒಡಿಯಾ ಮತ್ತು ತಮಿಳು ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದ್ದಾರೆ. ವರದಿಗಳ ಪ್ರಕಾರ ಹಲವು ವರ್ಷಗಳಿಂದ ಇವರು ನಾಗ್ಟಾಲಾ ಪೂಜೆಯನ್ನ ಪ್ರಮೋಟ್ ಮಾಡಿಕೊಂಡು ಬರ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎದುರಾಗುವ ಚುನಾವಣೆ ಸಂದರ್ಭದಲ್ಲಿ ಪಾರ್ಥ ಚಟರ್ಜಿ ಪರ ಚುನಾವಣಾ ಪ್ರಚಾರಗಳಲ್ಲಿ ಇವರು ಭಾಗಿಯಾಗ್ತಿರ್ತಾರಂತೆ. ದಕ್ಷಿಣ ಕೋಲ್ಕತ್ತಾದಲ್ಲಿ ಐಷಾರಾಮಿ ಫ್ಲಾಟ್ಗಳನ್ನ ಹೊಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯ ಸಿಆರ್ಪಿಎಫ್ ಭದ್ರತೆಯಲ್ಲಿ 13 ಸ್ಥಳಗಳಲ್ಲಿ ಇಡಿ ದಾಳಿ ಮಾಡಿರುವಂತದ್ದು. ಇನ್ನು ಅರ್ಪಿತಾ ನಿವಾಸದಲ್ಲಿ ಸಿಕ್ಕಿರುವಂತಹ ರಾಶಿ ರಾಶಿ ಹಣವನ್ನ ಕಂಡು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಅದೇ ಕಾರಣಕ್ಕೆ ಬ್ಯಾಂಕ್ ಸಿಬ್ಬಂದಿಯನ್ನ ಕರೆಸಿಕೊಂಡು ಹಣವನ್ನ ಮಷಿನ್ಗಳ ಸಹಾಯದಿಂದ ಎಣಿಕೆ ಮಾಡಿದ್ದಾರೆ. ಇನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮಾಹಿತಿ ಪ್ರಕಾರ ನಿನ್ನೆ ಬೆಳಗ್ಗೆಯಿಂದ ಬರೋಬ್ಬರಿ 13 ಸ್ಥಳಗಳಲ್ಲಿ ದಾಳಿ ಮಾಡಲಾಗಿದೆಯಂತೆ. ಸೀಸ್ ಮಾಡಿರುವ ಎಲ್ಲಾ ಹಣ ಹಾಗೂ ಮೌಲ್ಯಯುತ ವಸ್ತುಗಳನ್ನ ಸಿಆರ್ಪಿಎಫ್ ಭದ್ರತೆಯಲ್ಲೇ ಕಚೇರಿಗೆ ತರಲಾಗಿದೆಯಂತೆ. ಅದರಂತೆ 20 ಕೋಟಿಗೂ ಹೆಚ್ಚು ಹಣ ಸಿಗುತ್ತಿದ್ದಂತೆಯೇ ಟಿಎಂಸಿ ಈ ದಾಳಿಗೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದಿದೆಯಂತೆ. ತೃಣಮೂಲ ಪಕ್ಷದ ರಾಷ್ಟ್ರೀಯ ವಕ್ತಾರ ಕೃಣಾಲ್ ಘೋಷ್ ಮಾತನಾಡಿ, ಪ್ರಕರಣದಲ್ಲಿ ಯಾರ ಹೆಸರು ಕೇಳಿ ಬಂದಿದೆಯೋ ಅವರೇ ಇದಕ್ಕೆಲ್ಲ ಕಾರಣ, ಇದು ಪಕ್ಷಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ ಎಂದಿದ್ದಾರೆ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಟ್ವೀಟ್ ಮಾಡಿ 2019 ದುರ್ಗಾ ಪೂಜೆಯ ಚಿತ್ರವನ್ನ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ, ಪಾರ್ಥ ಚಟರ್ಜಿ ಮತ್ತು ಅವರ ಸಹಾಯಕಿ ಅರ್ಪಿತಾ ಮುಖರ್ಜಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಇದು ಕೇವಲ ಟ್ರೈಲರ್, ಚಿತ್ರ ಇನ್ನೂ ಬರಬೇಕಿದೆ ಎಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಯನ್ನ ಕಾನೂನುಬಾಹಿರವಾಗಿ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಈ ನೇಮಕಾತಿ ಪ್ರಕ್ರಿಯೆ ಮೂಲಕ ಮಮತಾ ಸರ್ಕಾರದ ಶಿಕ್ಷಣ ಸಚಿವರು ಮತ್ತು ಅವರಿಗೆ ಸಂಬಂಧಿಸಿದ ಆಡಳಿತ ಅಧಿಕಾರಿಗಳು ಕೋಟಿ ಕೋಟಿ ಲಂಚ ಸ್ವೀಕಾರ ಮಾಡಿದ್ದಾರೆ ಎನ್ನಲಾಗಿದೆ. ಎಸ್ಎಸ್ಸಿ ಮಾಡಿರುವ ಶಿಫಾರಸಿನ ಮೇಲೆ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಯನ್ನ ಅಲ್ಲಿನ ಶಾಲೆಗಳಿಗೆ ನೇಮಕ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಹಣದ ಅವ್ಯವಹಾರಗಳು ಕೂಡ ನಡೆದಿವೆ ಎನ್ನಲಾಗಿದೆ. ಈ ಆರೋಪದ ತನಿಖೆಯನ್ನ ಸಿಬಿಐ ಅಧಿಕಾರಿಗಳು ನಡೆಸುತ್ತಿದ್ದಾರೆ. ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿ ಇದೀಗ ತನಿಖೆಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ.